ಹಲೋ ಹಲೋ ಅಂಕಲ್, ಏನು ಇವತ್ತು ಮನೆ ತಗ ಬರಲಿಲ್ಲ? ನಮ್ಮ ಅಮ್ಮ ಹೇಳ್ತಾ ಇತ್ತು. ಹಲೋ ಹಲೋ, ಏನು ಇವತ್ತು ಅಂಕಲ್ ಮನೆ ತಗ ಬರಲಿಲ್ಲ? ನಮ್ಮ ಅಮ್ಮ ಹೇಳ್ತಾ ಇತ್ತು. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದರೆ ರಾಂಗ್ ನಂಬರು. ಹಲೋ, ಎಲ್ಲಿದ್ದೀರಾ ಅಂದ್ರೆ? ವ್ಯಾಪ್ತಿ ಪ್ರದೇಶದಿಂದ ದೂರ ಇದೆ, ಇದು ಈ ಸಮಯದಲ್ಲಿ ಲಭ್ಯ ಇಲ್ಲ. ನಿಮ್ಮ ಅಲ್ಲ ಅಂದ್ರೆ ನಿನ್ ಮತ್ತೆ ನನ್ ಮನೆ ಹತ್ರ ಏನಕ್ ಬತ್ತಿಲ್ಲ? ನಾನು ಹೆಂಡತಿ ಅನ್ನೋದು ಮರ್ತು ಬಿಟ್ಟಿದ್ಯಾ? ಯಾಕೆ ಸಿಗಂಧೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಧರ್ಮಸ್ಥಳ ಕರ್ಕೊಂಡು ಹೋಗ್ಬೇಕಾರೆ, ನನ್ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕಾರೆ ಅವಾಗ ಗೊತ್ತಿರ್ಲಿಲ್ವಾ ನೀನ್ ಯಾರು ಅಂತ ಬಂದಿದ್ದೆ ಜೊತೆಗೆ? ನೀನು ನನ್ ಬಾಳ ಹಾಳ್ ಮಾಡಿರೋದ್ ಕಣಯ್ಯ, ನಾನಲ್ಲ ನಿನ್ ಬಾಳ ಹಾಳ್ ಮಾಡಿರೋದು. ನನ್ನ ಹತ್ರ ಪೆಟ್ರೋಲಿಗೆ ಕಾಸು ಕೊಡ್ತಿಲ್ಲ, ನಿನ್ ಹೆಂಡತಿ ಕಾಸು ಕೊಡ್ತಿಲ್ಲ ಅಂತ ಪೆಟ್ರೋಲ್ಗೆ ಅದಕ್ಕೆ ಎಲ್ಲ ಕಾಸು ಇಸ್ಕೊಂಡು ಹೋಗ್ಬೇಕಾರೆ ಏನ್ ಮಾಡ್ತಿದ್ದೆ? ಅವಾಗೆಲ್ಲ ಬುದ್ಧಿ ನಿಂದು ಒಂದೊಂದು ಹಾಳ್ ಮಾಡಿದ್ಯಲ್ಲ ಚಿನ್ನಾಲಿ. ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಟ್ಟೆ ತಂಗ್ ಬಂದು ನನ್ ಮನೆಗೆ ಬಂದಲ್ಲ, ನನ್ ದುಡ್ಡ ನೀನ್ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಎಲ್ಲ ಪೂಜೆ ಮಾಡ್ಸ್ಕೊಂಡ್ ಬಂದ್ವಲ್ಲ, ಮನೆಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಂದು ನಾ ಗೋವಾಗ ಹೋಗಿದ್ವಲ್ಲ, ಬೀಚಾಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ, ಅದೆಲ್ಲ ಮರ್ತ್ಬಿಟ್ಟ? ಪರಮಾತ್ಮ ಶಿವ ಏನಾಯ್ಕೆ, ನೀನು ಒಂದು ಎಷ್ಟು ರಾಳ್ ಮಾಡಿದೆ, ಒಂದೊಂದು ಮನೆ ಬಿಟ್ಟಿದೆ ನೀನು, ಎಷ್ಟು ಸಂಸಾರ ತೆಗೆದಿರ್ಬೇಕಲ್ಲ ಚಿನ್ನಾಲಿ. ಅಲ್ಲ, ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ, ಬಟ್ಟೆ ಕೊಡಿಸಿದ್ದೀನಿ ಎಷ್ಟೋ ಸರಿ. ನನ್ನ ಹೆಂಡ್ರು ಅಂಡರ್ವೇರ್ ಕೊಡಿಸಿಲ್ಲ ಅಂದಾಗ ಈ ಡಜನ್ ಡಜನ್ ಗಟ್ಟಲೆ ಅಂಡರ್ವೇರ್ ನಮ್ಮ ಮನೆಗೆ ಇಕ್ಕಂಡು ಕಳಿಸಿದ್ದೀನಿ. ದೇವಸ್ಥಾನಗಳಿಗೆ ಹೋದಾಗ ನಿನ್ನ ಮನೆಗೆ ತಗೊಂಡೋಗಿ ಪ್ರಸಾದ ದುಡ್ಡು ನಾನು ಕೊಟ್ಟಿದ್ದೀನಿ. ಇವತ್ತು ನನ್ನ ನಡು ನೀರಾಗಿ ನಿಲ್ಸಿ ಹೋಗಿದ್ದಿಲ್ಲ, ಇವತ್ತು ನೀನು ಉದ್ಧಾರ ಆಗ್ತೀಯ, ನಿಮ್ಮ ಮನೆ ಹಾಳಾಗಿ ಹೋಗೈತಿ, ನೀನು ಹಂಗೆ ಸರ್ವನಾಶ ಆಗೋಗ್ತೀಯ. ಹಲೋ ಹಲೋ ಹಲೋ, ಯಾಕಪ್ಪ ಬೈತಿ ನೀನು? ನನ್ ಮಗನ್ ಯಾಕೆ ಬೈತಿ? ನನ್ ಮಗನ್ನ ನನ್ ಮಗಳ ನನ್ ಮಗಳ ನನ್ ಮಗಳು ನನ್ ಮಗಳು ನಿಮ್ ಮಗಳಿಗೆ ನಾ ಕೊನ್ ಇದಕ್ಕ ನಿಮ್ ಕೆಟ್ಟ ಬುದ್ಧಿ ಹೇಳಮ್ಮ ಅವ್ರಿಗೆ. ನೀನ್ ಯಾ ಸಿಕ್ಕಂದೂರ್ಗ ಹೋಯ್ತಿವಿ, ಯಾ ಧರ್ಮಸ್ಥಳಕ್ ಹೋಯ್ತಿವಿ? ನಮ್ಗೆ ಇದು ಪೂಜೆ ಹಾಕ್ಕೊಂಡ್ ಕುಂತೈತಿ ನಮ್ಗೇನಾ? ನನ್ ಮಗಳು ಚಿಕ್ಕಂದೂರ್ಗ ಹೋಗಿ ನಾನು ನಾನು ಒಳಗೆ ಎಲ್ಲ ಕಳ್ಸಿದ್ರಲ್ಲ ನಿನ್ನ ಬಟ್ಟೆನು ದುಡ್ಡು ತಗೊಂಡು ನಿಂಗೇನ್ ಬಂದದೆ? ನನ್ ಮಗಳದು ನನ್ ಮಗಳದು ಅಯ್ಯೋ ನೀನ್ ತಿಂತಿ ಹೇಳ ಕೊಡೋ ಅಲ್ಲಿಗೆ ಕೊಟ್ಟವ್ರ ಕೇಳಿ ಕೇಳು ಎಂದ್ರ ಮಕ ನೋಡಿದ್ರೆ ಕೇಳು ರೋಗ್ತವ್ಯ ನನ್ ಮಗಳ ಹಂಗ ಬೈದೆ ನೀನು ಮಗಳಿಗೆ ಅಂಡರ್ವೇರ್ ಎಲ್ಲ ಕೊಡ್ತಿಲ್ವಾ? ಅವ್ರು ನೋಡೇ ಇಲ್ಲ ಕಣ್ರಿ, ನಾನು ನಾನೇ ನೋಡಿದ್ದೀನಿ. ನೀನ್ ಒಬ್ರು ಕೊಟ್ಟಿದ್ಯ? ನೀನು ಅಲ್ಲ, ನಿನ್ ಅಪ್ಪ ಅಮ್ಮ ಕೊಟ್ಟಿದ್ಯ? ನೀನು ಏನು ಅಂದ್ರೆ ಹೇಳಿ ಅಂದ್ರೆ ನಿಮ್ ಅಮ್ಮನ ಅಲ್ಲ, ನಾನು ಅವ್ರು ನೋಡೇ ಇಲ್ಲ, ಇಲ್ಲಿ ಹುಡ್ ಮಾತಾಡ ನೋಡಿ, ಅವ್ರೆಲ್ಲ ಒಂದೇ ಗುಂಪೇನ ಇವ್ರದು. ಅಂದ್ರೆ ಏನ್ ಮಾಡ್ತಿದ್ದೀರಾ ಅಂದ್ರೆ? ಸುಮ್ನೆ ಉಂಟಾ ಇದೀನಿ. ನಮ್ಮ ಅಮ್ಮ ನಿನ್ ಮ್ಯಾಲ್ ಬೇಜಾರು ಮಾಡ್ಕೊಂಡ್ಬಿಟ್ಟಿದೆ ಅಂದ್ರೆ ತುಂಬಾ. ನೀವು ಅನ್ನ ತಿನ್ನಬಾರ್ದು ಬಾಯಿಗೆ, ನೀವು ಅನ್ನ ಅನ್ನ ತಿನ್ನಲ್ವ ನೀವು? ನಾನ್ ಹೇಳು, ನನ್ ಮ್ಯಾಲ್ ನಿನ್ ಪ್ರೀತಿ ಇಲ್ವಾ? ಅಲ್ಲ ನನ್ ಮ್ಯಾಲ್ ನನ್ ಕೇಳು ಅಮ್ಮ, ನನ್ ಮಗಳು ಲವ್ ಮಾಡ್ತೀವ ಅಂತ ಕೇಳು. ಹಲೋ ಹಲೋ, ನೀವೆಲ್ಲ ಎಲ್ಲಿ ಎಲ್ಲಿ ಯಾವ ಕಡೆಯಿಂದ ಬಂದು ಸೇರ್ಕೊಂಡಿದ್ರಿ? ಯಾವ ಎಲ್ಲಿ ಎಷ್ಟು ಹಾಳು ಮಾಡಿ ಬಂದ್ರಿ ಸೇರ್ಕೊಂಡಿದ್ರಿ? ಈಗ ನೀನ್ ನನ್ ಲವ್ ಮಾಡ್ತೀಯೋ ಇಲ್ವ ಹೇಳು. ನಿಮ್ಮ ನೀವಿರೋ ಮನೆ ಹಂಗೆ ಬಿದ್ದು ಹಂಗೆ ಒಂದೇ ಸಲ ಎಲ್ಲ ನೀವು ಹರಿಬೋದ? ನಿಮ್ಮ ಅಮ್ಮ ನಿಮ್ ನೋಡೇ ಇಲ್ಲ ನಾನು. ನೋಡಿಲ್ಲ, ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ನನ್ನ ಹತ್ರ ಫೋಟೋ ಐತೆ, ಆ ಲಕ್ಷ್ಮೀನ್ ಮಡಿಕೊಂಡು ಅವಳ ಹತ್ರ ದೋಚ್ಕೊಂಡ್ ಬಂದಿದ್ದಾಯ್ತು, ಈಗ ನನ್ನ ಹತ್ರ ಇಸ್ಕೊಂಡು ದೋಚ್ಕೊಂಡು ಹೋಗಿದ್ಯಾ, ಈಗ ಇನ್ನೇ ಅವಳು ನೋಡ್ಕೊಂಡಿದ್ಯಾ? ಇನ್ಯಾರ ಏನ್ ಮಾಡಿ ನೋಡ್ಕೊಂಡಿ? ಅಲ್ಲಿ ನಮ್ಮ ಮನೆಗೆ ಬರೋದು ಬಿಟ್ಟಿದ್ದೀನಿ, ನನ್ನ ಹತ್ರ ದೋಚ್ಕೊಂಡಿದ್ದು ಆಗೋಯ್ತಾ?
ಯಾವೂರು ನಿಮ್ದು? ಯಾವೂರು? ಬಾ ತೋರಿಸ್ತೀನಿ. ನಮ್ಮ ಅಮ್ಮನ ಕಣ್ಣಿಗೆ ಕೈಗೆ ಸಿಗು, ನೋಡಿ ಏನ್ ಮಾಡ್ತಾಳೆ ಅಂತ. ಬತ್ತಿ ನನ್ನ ಹತ್ರ ಭಿಕ್ಷೆ ಬೇಡಕ್ ನನ್ನ ಮನೆ ಬಾಕ್ಲಿಗೆ, ನನ್ನ ಹೆಂಡ್ರು ಕಾಸು ಕೊಟ್ಟಿಲ್ಲ, ಪೆಟ್ರೋಲಿಗೆ ಕಾಸು ಕೊಟ್ಟಿಲ್ಲ ಅಂತ. ಸಂಸಾರ ತೆಗೆದ್ಬಿಡ್ತೀರ ನೀವು? ಏ ತಗೊಳಮ್ಮ, ಮಾತಾಡೋಣ ಸರಿ ಬಯ್ಯಮ್ಮ. ಹಲೋ, ಈಗ ಈಗ ಬತ್ತಿಯ ಪೊಲಿಟಿಷಿಯನ್ ಕಂಪ್ಲೇಂಟ್ ಕೊಡ್ಲೋ, ಗುಂಜಿ ಕೊಡೋವು. ಹಾ, ನಾನು ಗುಂಜಿ ಕೊಡು. ಹೇಳ ಹಾಳು ಮಾಡ್ಬಿಟ್ಟಿದ್ಯಲ್ಲೋ ಇವತ್ತು, ನಾನು ತಿನ್ನಕ್ಕೆ ಅನ್ನ ಇಲ್ದೇನ ಸಾಯ್ತಾ ಇದ್ದೀನಿ, ಬಾರೋ ಅವ್ನ ಮಂತಕ್ಕೆ. ಅವ್ರ ಮನೆ ಗಂಡ್ಸತ್ತಿರೋರ್ ನೋಡ್ಕೊಂಡು, ಅವ್ರ ಮನೆಗೆಲ್ಲ ದುಡ್ಡು ಪಡ್ಡು ದೋಚ್ಕೊಂಡು ಮೋಸ ಮಾಡ್ಕೊಂಡು, ಅವ್ರಿಗೆ ಬಡ್ಡಿ ಕೊಟ್ಕೊಂಡು ಓಡಾಡ್ದಂಗೆ ಎಲ್ಲ ಕಣೋ, ಕಷ್ಟಪಟ್ಟು ದುಡ್ಡು ಸುಳೆ ಮಗನೇ, ಅವ್ರಿವ್ರು ದೋಚ್ಕೊಂಡು ತಿಂದಂಗಲ್ಲ ಕಣೋ. ಹಲೋ, ಎಲ್ಲಿದ್ಯಪ್ಪ? ಮನೆ ಆಗಿದ್ದೀನಿ, ಮನೆ ತಗೋದಿನಿ ಸಮ. ಯಾಕೆ ಮನೆ ತಗ ಬಂದು ತುಮಕೂರು ಬಂದ ಬಂದು ಮನೆಗೆ ಮನೆ ಕಂಡಿದ್ದೀನಿ? ಇದು ಊಟ ಊಟ ನಿನ್ ಬಾಯಿ ಮಣ್ಣ ಹಾಕಲ್ ಲೋಪ ಸುಳೆ ಮಗನೇ, ನಿನ್ ಬಾಯಿ ಹೋಗೋದಾರೆ ಆಕ್ಸಿಡೆಂಟ್ ಆಗಿ ಸಾಯ ಎಲ್ಲ ಅವಳನ್ನ ಹಾಳು ಮಾಡಿದಲ್ದೆ, ಯಾವ ಯಾವ ಫೋಟೋ ಅದು ಹಾಕಿರೋದು ಫೇಸ್ಬುಕ್ಗೆ ಯೂಟ್ಯೂಬಾಗೆಲ್ಲ? ಮಂತ್ರಾಲಯಕ್ಕೆ ಅವಳನ್ನ ಕರ್ಕೊಂಡೋಗಿದ್ದು? ನಜು ಮಂದಾಗ ಎಲ್ಲ ಮದುವೆ ಫಂಕ್ಷನ್ಗೆ ಅಥವಾ ಇನ್ನೊಂದಕ್ಕೆ ಮತ್ತೊಂದಕ್ಕೆ ನಾನು ಫೇಸ್ಬುಕ್ ಮಕ್ಕ ಪಕ್ಕನ್ನ ಹಾಕೋಣದು ಬಿಟ್ಟರೆ ಇನ್ನೆಲ್ಲೋ ಇಲ್ಲ ಹಾಕೋಣಲ್ಲ ಸ್ವಾಮಿ. ಎಲ್ಲಿ ನಾನು ಪೌಡ್ರ್ ಎಲ್ಲ ಅಪ್ರೂಪಕ್ಕೆ ಒಂದಿನ ಹಾಕೋಣದು ಪೌಡ್ರ್ ಅಲ್ಲೋ ಕಣಲಿ. ಹಲೋ, ನೀವು ಯಾರು ಹೇಳಿ? ಪೌಡ್ರ್ ಅಲ್ಲ, ಯಾವ ಮಂತ್ರಾಲಯ ಕರ್ಕೊಂಡೋಗಿ ಫೋಟೋ ಹೊಡೆದು ಎಲ್ಲದಕ್ಕೂ ಹಾಕಿದ್ದಲ್ಲ, ಟಿ ಮುಖ ನೋಡೋದಕ್ಕೆ ಅದಕ್ಕೆಲ್ಲ ಹಾಕಿದ್ಯಲ್ಲ, ಇಷ್ಟು ಜನದ ಹಾಳು ಮಾಡಿದಾಯ್ತು, ಇನ್ನೇ ಅವಳ ಮುಂಚ್ಕೊಂಡಿದ್ಯಾ ಅಲ್ಲಿ ಅವಳನ್ನ? ಓಯ್ ಮರ್ಯಾದೆ 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 ತಾಳ್ರಿ, ಯಾಕೆ ಹಂಗೆ ಮಾತಾಡ್ತಾ ಇರೋದು? ನಾವು ಯಾರನ್ನ ಯಾರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋಗ್ತಾರ? ಫೋಟೋ ದೇವ್ರಿಗೆ ಭಕ್ತಿಯಿಂದ ಹೋಗೋದು, ಯಾರನ್ನ ಕರ್ಕೊಂಡು ಹೋಗಿ ಇದಕ್ಕೆ ಇದಕ್ಕಲ್ಲ, ಇಲ್ಲಿ ಜಾತ್ರೆಗೆಲ್ಲ ಕರ್ಕೊಂಡು ಹೋಗೋದು ಅಥವಾ ಇನ್ನೊಂದು ಯಾವ್ದಾರ ಮದುವೆಗೆಲ್ಲ ಕರ್ಕೊಂಡು ಹೋಗೋದು? ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋದ್ರೆ ನಮ್ಗೆ ದೇವ್ರು ಒಳ್ಳೇದು ಮಾಡ್ತಾನ? ಮತ್ತೀಗ ಯಾರು ಮಾತಾಡೋದು? ನ್ಯಾಯವಾಗಿ ಕುಡಿದ್ಮೇಲೆ ನ್ಯಾಯವಾಗಿ ಮಾತಾಡಿ. ಏ ತಡಿಯೋ, ಪಕ್ಕದಾಗೆ ನಿಂತು. ಹೋಯ್ ನಾನು ಯಾರನ್ನ ಅವರು ನಮಗೆ ತಂಗಿದಿರು, ತಂಗಿ ಆಗ್ಬೇಕು, ಅದು ಇನ್ನೊಂದು ಮಗಳಾಗ್ಬೇಕು, ಇನ್ನೊಂದು ಮಗಳಾಗ್ಬೇಕು, ಇನ್ನೊಬ್ರು ತಂಗಿ ಆಗ್ಬೇಕಲ್ಲಪ್ಪ ಅವರಲ್ಲ. ಅಕ್ಕ ತಂಗಿ ಅನ್ನೋದು ಗೊತ್ತಿಲ್ಲ ಲೋ ಪಾರ್ಸ್ ಮಕ್ಕಳು. ಏಯ್ ನಿಮ್ ಫ್ರೆಂಡು ಮಗಳು, ನಿಮ್ ಫ್ರೆಂಡ್ ಇಂತಿ ಅಲ್ಲ ಕಣಲೇ, ಕೆಂಪ್ ಸೀರೆ ಉಟ್ಕೊಂಡು ನಿಂತಾಳಲ್ಲ ಅವಳು ಯಾರು? ಅನ್ನ ತಿನ್ನ ಮಾತಾಡು. ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ನಿಂತಾಳಲ್ಲ ಅವಳು ಯಾರು? ದೇವಸ್ಥಾನಕ್ಕೆ ನಿಮ್ಮ ಯಾರೇನೋ? ಹಲೋ, ಪುಣ್ಯಸ್ಥಳಕ್ಕೆ ಹೋಗ.